ಇಲ್ಲ ಕೋಲಾರಲ್ಲಿ ನನ್ನ ವಿರುದ್ಧ ಸ್ಟ್ರೈಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಒಂದೇ ಹೇಳಕ್ ಇಷ್ಟಪಡ್ತೀನಿ, ಇವತ್ತು ದೇವಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ, ಆ ಸ್ಟ್ರೈಕ್ ಮಾಡಿರೋರಿಗೆ ಯಾರೋ ಒಬ್ಬರೋ ಇಬ್ಬರು ಟೀಚರ್ಸ್ ಇಂಪಾರ್ಟೆಂಟ್ ಆಗಿದ್ದಾರೆ ಮಾತ್ರ, ಅವ್ರಿಗೆ ಆ ಶಾಲೆಯಲ್ಲಿ ಇರ್ತಕ್ಕಂಥ ಕಾಲೇಜಲ್ಲಿ ಇರ್ತಕ್ಕಂಥ 3200 ಹೆಣ್ಮಕ್ಳು ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ. ಅವ್ರಿಗೆ ಆ ಹೆಣ್ಮಕ್ಳ ಒಂದು ಉದ್ದೇಶ ಏನು? ಒಳ್ಳೆ ಟಾಯ್ಲೆಟ್ಸ್ ಕೊಡಿ, ಒಳ್ಳೆ ಎಜುಕೇಶನ್ ಕೊಡಿ, ಒಳ್ಳೆ ಫೆಸಿಲಿಟೀಸ್ ಕೊಡಿ, ಸರ್ಕಾರದಿಂದ ಬರುವಂಥ ಫೆಸಿಲಿಟೀಸ್ ನಮ್ಗೆ ಕೊಡಿ ಅಂತ ಹೇಳಿದ್ದಾರೆ. ಆದರೆ ಆ ಸ್ಟ್ರೈಕ್ ಮಾಡಿರೋರಿಗೆ ಆ ಒಬ್ಬರೋ ಇಬ್ಬರೋ ಇಂಪಾರ್ಟೆಂಟ್ ಆಗಿದ್ದಾರೆ ಮಾತ್ರ, ಆದರೆ ಆ ಈ ಶಾಲೆಯಲ್ಲಿರ್ತಕ್ಕಂಥ 3200 ಮಕ್ಕಳು ಅವ್ರಿಗೆ ಇಂಪಾರ್ಟೆಂಟ್. ಅವ್ರಿಗೆ ಏನಾದರೂ ಆಗ್ಬೋದು, ಅವ್ರಿಗೆ ಏನಾದರೂ ಆಗೋಗ್ಬಿಡಲಿ. ಆ ಹೆಣ್ಮಕ್ಳಿಗೆ ಪಾಪ, ಎಷ್ಟೋ ಜನ ಹೆಣ್ಮಕ್ಳು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೀರು ಕುಡಿದೇ ಇದ್ದಾರೆ ಆ ಕಾಲೇಜಲ್ಲಿ. ನೀರು ಕುಡಿಯಲ್ಲ, ಯಾಕಂದ್ರೆ ನೀರು ಕುಡಿದ್ರೆ ವಾಶ್ರೂಮ್ಗೆ ಹೋಗ್ಬೇಕಲ್ಲ, ನೀರು ಕುಡಿದೇ ಇದ್ದಾರೆ. ಆದರೆ ಅವರೆಲ್ಲ ಇಂಪಾರ್ಟೆಂಟ್ ಇಲ್ಲ ಇವರಿಗೆ, ಯಾರೋ ಒಬ್ಬರೋ ಇಬ್ಬರೋ ಇಂಪಾರ್ಟೆಂಟ್ ಆಗಿದ್ದಾರೆ. ನಾಳೆ ಅವ್ರಿಗೂ ಗೊತ್ತಾಗುತ್ತೆ, ಅವ್ರ ಮಕ್ಕಳು ಆ ಕಾಲೇಜ್ಗೆ ಹೋಗಿದಾಗ ಆ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇರಲಿ, ಒಳ್ಳೇದೇ, ನೀವು ಕೇಳಿದ್ದು ಒಳ್ಳೇದಾಯಿತು, ಒಳ್ಳೇದು. ಯಾಕಂದರೆ ಯಾರೋ ಒಬ್ಬರೋ ಇಬ್ಬರು ಟೀಚರ್ಸ್ ಇಂಪಾರ್ಟೆಂಟ್ ಆದರೆ, ಅಂದರೆ 3200 ಜನ ಮಕ್ಕಳು ಇಂಪಾರ್ಟೆಂಟ್ ಆಗಿಲ್ಲ ಅವ್ರಿಗೆ. ಆ ಮಕ್ಕಳಿಗೋಸ್ಕರ ಟಾಯ್ಲೆಟ್ ಇಲ್ಲ, ಮಕ್ಕಳಿಗೆ ನೀರಿಲ್ಲ ಅಂತ ಅವ್ರು ಸ್ಟ್ರೈಕ್ ಮಾಡಿಲ್ಲ. ಯಾರನ್ನೋ ಬೈದಿದ್ದಾರೆ ಅಂತ, ಬೈದಿರೋದು ಅಲ್ಲ ಅದು, ಬೈದಿದ್ದಾರೆ ಅಂತ ಸ್ಟ್ರೈಕ್ ಮಾಡ್ತಾರೆ. ಅದೇ 3200 ಜನ ಮಕ್ಕಳು ಇಂಪಾರ್ಟೆಂಟ್ ಅಲ್ವಾ? ಅವ್ರಿಗೇನು ಟಾಯ್ಲೆಟ್ಸ್ ಕೊಡಬಾರ್ದಾ, ನೀರು ಕೊಡಬಾರ್ದಾ? ಇವಾಗ ನಿಮಗೆ ಮಕ್ಕಳಿಲ್ವಾ? ನಿಮ್ಮ ಮಕ್ಳು ಅದರಲ್ಲಿ ಓದಲ್ವಾ? ನಮ್ಮ ಮಕ್ಳು ಓದಲ್ವಾ? ಇನ್ನೊಬ್ರು ಮಕ್ಳು ಓದಲ್ವಾ? ಎಲ್ಲರೂ ಮಕ್ಳು ಹೋಗ್ತಾರಲ್ಲ, ಅಂದ್ರೆ ಮಕ್ಳು ಇಂಟ್ರೆಸ್ಟ್ ಅಲ್ಲ ಅವ್ರಿಗೆ, ಟೀಚರ್ಸ್ ಇಂಟ್ರೆಸ್ಟ್. ಒಳ್ಳೇದಾಗ್ಲಿ, ವಿದ್ಯಾರ್ಥಿಗಳೆಲ್ಲ ಪ್ರಕಾರ ಡೆಂಗ್ಯೂ ಫೀವರ್ ಜಾಸ್ತಿ ಆಗ್ತದೆ, ಅಲ್ಲಿ ಸ್ವಚ್ಛತೆ ಕಾಣೋದು ಅವರು ಮುಖ್ಯ. ಯಾಕಂದ್ರೆ ಅಲ್ಲಿ ನೀವು ಬೋರೆಲ್ಲ ಹಾಕಿದೀರಾ ಅಂತ ಗೊತ್ತಾಯ್ತು, ಹಾಕಿದೀರಾ ಅಂತ. ಆದ್ರೆ ಮಕ್ಕಳ ಆರೋಗ್ಯದ ಕೂಡ ಗಮನಕ್ಕೆ ಅವರು, ಅದೇ ನಾವು ಅದಕ್ಕೋಸ್ಕರನೇ ನಾವು ಅಲ್ಲಿ ಹೋಗಿ ಸ್ಟ್ರಿಕ್ಟ್ ಆಗಿ ಹೇಳಿದ್ರೆ ಅದ್ರ ಮೇಲೆ ಸ್ಟ್ರೈಕ್ ಮಾಡ್ತಾರೆ. ಆ ಮಕ್ಕಳು ನೀರಿಲ್ಲ ಅಂತ ಸ್ಟ್ರೈಕ್ ಮಾಡಲಿ, ಆ ಮಕ್ಕಳಿಗೆ ಸವಲತ್ತಿಲ್ಲ ಅಂತ ಸ್ಟ್ರೈಕ್ ಮಾಡಲಿ, ಸೊಳ್ಳೆ ಜಾಸ್ತಿ ಇದೆ ಅಂತ ಸ್ಟ್ರೈಕ್ ಮಾಡಲಿ, ನಾವು ರೆಡಿ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಯಾರೋ ಟೀಚರ್ಸ್ನ ಬೈದೂ ಇಲ್ಲ, ಏನೂ ಇಲ್ಲ. ಅಲ್ಲಿ ಒಳಗಡೆ ಎಲ್ಲ ಕಿತ್ತೋಗಿರುವಂಥ ಡ್ರಮ್ಗಳಿಟ್ಟಿದ್ದಾರೆ, ಕಿತ್ತೋಗಿರೋ ಜಗ್ಗಗಳಿಟ್ಟಿದ್ದಾರೆ, ಕಿತ್ತೋಗಿರೋ ಬಕೆಟ್ಗಳಿಟ್ಟಿದ್ದಾರೆ, ಗಲೀಜಿದೆ ಅದೆಲ್ಲ. ಅದನ್ನು ಹೇಳಿದ್ದಕ್ಕೆ ಇವ್ರು ನಮ್ಮ ಮೇಲೆ ಸ್ಟ್ರೈಕ್ ಮಾಡ್ತಾರೆ. ಇನ್ನು ಮಾಡಲಿ, ಸ್ಟ್ರೈಕ್ ಮಾಡಿದಷ್ಟು ನಾವು ಕೆಲಸ ಮಾಡೋದು ಚೆನ್ನಾಗಿರುತ್ತೆ. ಅವರು ಇವತ್ತು ಆ ಮಕ್ಕಳು 3200 ಮಕ್ಕಳು ನನಗೆ ಇಂಪಾರ್ಟೆಂಟ್, ಮಾತ್ರ ನನಗೆ ಟೀಚರ್ಸ್ ಇಂಪಾರ್ಟೆಂಟ್ ಅಲ್ಲ. ನನಗೆ ಇಂಪಾರ್ಟೆಂಟ್ 3200 ಮಕ್ಳು. ಟೀಚರ್ಸ್ ಒಳಗಡೆ ಟಾಯ್ಲೆಟ್ಸ್ ಇರುತ್ತೆ, ಇವ್ರಿಗೆ ಆಚೆ ಟಾಯ್ಲೆಟ್, ಅವ್ರ ಟಾಯ್ಲೆಟ್ಗಳಿಗೆ ಅವ್ರು ಬೀಗ ಹಾಕಿ ಇಟ್ಕೊಂಡಿರ್ತಾರೆ. ಈ ಮಕ್ಳು ಏನು ಮಾಡಬೇಕು? ಈ ಮಕ್ಳು ಇಂಪಾರ್ಟೆಂಟ್ ಅಲ್ವಾ ನಮ್ಗೆ? ಈ ದೇಶದ ಮುಂದಿನ ಪ್ರಜೆಗಳಲ್ವ ಅವರು? ಈ ದೇಶದ ಮುಂದಿನ ಆಳ್ಲಿಕ್ಕೆ ಮಾಡುವಂಥ ಪ್ರಜೆಗಳಲ್ವ ಅವರು? ಯಾಕೆ ಹೆಣ್ಮಕ್ಳನ್ನ ಅಷ್ಟು ಅಂತ ಇದಿರೋರು, ಅಂತ ಉದ್ದೇಶ ಇರೋರು ಆ ಮಕ್ಕಳ ಬಗ್ಗೆ ಸ್ಟ್ರೈಕ್ ಮಾಡಿ, ಆ ಮಕ್ಕಳಿಗೆ ಫೆಸಿಲಿಟೀಸ್ ಕೊಡಿ ಅಂತೇಳಿ, ಆ ಮಕ್ಕಳಿಗೆ ಟಾಯ್ಲೆಟ್ ಕೊಡಿ ಅಂತೇಳಿ, ಆ ಮಕ್ಕಳಿಗೆ ನೀರು ಕೊಡಿ ಅಂತೇಳಿ, ಅದು ಬಿಟ್ಬಿಟ್ಟವ್ರೆ, ಅದು ಬಿಟ್ಬಿಟ್ಟು ಈ ಥರ ತಿರ್ಕೊಂಡ್ಬಿಟ್ಟವ್ರೆ. ಅದು ಒಳ್ಳೇದು ಮಾಡಲಿ ಅವರು, ತಿಂಗಳು ತಿಂಗಳಿಗೆ ಒಂದೊಂದು ಮಾಡ್ತಾರೆ ಇರಬೇಕು. ಮೀಡಿಯಾದವ್ರು ಕೂಡ ನೀವು ಈ ಸ್ಟ್ರೈಕ್ ಬಗ್ಗೆ ಕೇಳ್ತೀರಾ, ಆ ಸ್ಕೂಲ್ಗೆ ಇವ್ರು ಏನು ಮಾಡಿದ್ದಾರೆ? ಹೋಗಿ ನೀವು ಐ ಸ್ಕೂಲ್ಗೆ ಹೋಗ್ಬಿಟ್ಟು ಆ ಬಾತ್ರೂಮ್ಸ್ ಎಲ್ಲ ವಿಡಿಯೋ ತೆಗೀರಿ, ಅಲ್ಲಿ ಬೋರ್ ಹಾಕಿರೋದು ಕೇಳಿ, ಅಲ್ಲಿರೋ ಮಕ್ಳು ಕೇಳಿ ಯಾರು ಅಂತ. ನಾನು ಸ್ವಂತ ದುಡ್ಡು ಖರ್ಚು ಮಾಡಿ ಹಾಕಿರೋದು ಅದನ್ನೇ ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದು ನೀವು ಕೇಳ್ತೀರಾ? ಸಂತೋಷ.